नमस्कार नहीं नोड़ता इदरा न्यूज़ 18 ना धनुश्री पुजारी रिपब्लिक आफ् इंडिया होयतु इदीगा रिपब्लिक आफ् भारत आगता इदे प्राइम मिनिस्टर आफ् इंडिया इगा प्राइम मिनिस्टर आफ् भारत पीएम आफ् भारत हेसरिनल्लि विदेशी गण्यरिगे केंद्रदिंद ओंदु आह्वानवन्न होरडिसलागिदे सेप्टेंबर 7ಕ್ಕೆ 20ನೇ ಆಸಿಯಾನ್ ಭಾರತ ಶೃಂಗಸಭೆಗೆ ಮೋದಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಸೆಪ್ಟೆಂಬರ್ 7ನೇ ತಾರೀಕಿನಂದು ಇದು ಪ್ರಧಾನಮಂತ್ರಿ ಆಫ್ ಭಾರತ ಅಂತಾನೆ ತಮ್ಮ ಆಹ್ವಾನ ಪತ್ರಿಕೆಯಲ್ಲಿ ಒಂದು ಮೆನ್ಷನ್ ಕೂಡ ಮಾಡಲಾಗಿದೆ ಇನ್ನು ಈ ಪತ್ರಿಕೆಯನ್ನು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬೀತ್ ಪಾತ್ರ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ರಿಪಬ್ಲಿಕ್ ಆಫ್ ಇಂಡಿಯಾ ಬದಲು ರಿಪಬ್ಲಿಕ್ ಆಫ್ ಭಾರತ ಆಹ್ವಾನ ಅಂತ ವಿಪಕ್ಷಗಳಿಗೆ आह्वान पत्रिक राष्ट्रपति द्रौपदी मुर्मू इवर कचेरी पत्र इवत इडी दिन दौड़ चर्चे ग्रासवागित्तु अदरली प्रेसिडेंट आफ् इंडिया अनो सालिगे कोडलागित्तु प्रेसिडेंट आफ् भारत अंत सालन सेर्पडे माडलागित्तु इदु बेळग्गेयिंद बहळष्टु चर्चे ग्रासवागिरुवंत विचार इदीग अधिकृत हेळिकेयल्लि इंडिया पदवन्ने तेगेयलागित्तु अदर बेन्नल्ले ईग प्राइम मिनिस्टर आफ् इंडिया बदलु प्राइम मिनिस्टर आफ् भारत अंत ಏಷ್ಯನ್ ಶೃಂಗಸಭೆಗೆ ಇಂಡೋನೇಷ್ಯಾಗೆ ತೆರಳುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಇದನ್ನೊಂದು ಮೆನ್ಷನ್ ಮಾಡಲಾಗಿದೆ ಇನ್ನು ಈ ಆಹ್ವಾನ ಪತ್ರಿಕೆಯನ್ನು ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸಂಬೀತ್ ಪಾತ್ರ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿರುವಂತದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಡೆಪ್ಯೂಟಿ ಇನ್ ಚೀಫ್ ಎಡಿಟರ್ ಆದಂತ ರಾಘವೇಂದ್ರ ಗುಡಿ ಸರ್ ಇವತ್ತು ಬೆಳಗ್ಗೆಯಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೊಂದು ಏನು ಆಹ್ವಾನ ಪತ್ರಿಕೆ ಕೊಡ್ತಾರೆ ಅದರಲ್ಲಿ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲು ಪ್ರೆಸಿಡೆಂಟ್ ಆಫ್ ಭಾರತ ಅನ್ನೋದು ಮೆನ್ಷನ್ ಮಾಡ್ತಾರೆ ಇದೀಗ ಅದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಪಿಎಂ ಆಫ್ ಭಾರತ ಅಂತ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಹಾಗಾದ್ರೆ ಇದು ಖಚಿತವಾ ಇದರ ಬಗ್ಗೆ ಈ ಪತ್ರದಲ್ಲಿ ಹೇಳಿರುವ ಹಾಗೇನೇ ಇದು ಪಕ್ಕಾ ಆಗುತ್ತ ಹಾಗಾದ್ರೆ ಭಾರತ ಅನ್ನೋದು ಅಂತ ದರಶ್ರೀ ಪ್ರಮುಖವಾಗಿ ನೋಡೋದಾದ್ರೆ ಭಾರತ ಮತ್ತೆ ಇಂಡಿಯಾ ಬೇರೆ ಬೇರೆ ಅಲ್ಲ ನಮ್ಮ ಸಂವಿಧಾನದ ಮೊದಲೇ ಶುರು ಆಗ್ತಕ್ಕಂತ ಆರ್ಟಿಕಲ್ 1 ನಲ್ಲಿ ಬರ್ತಿರ್ತಕ್ಕಂತದ್ದು ಏನಂದ್ರೆ ಭಾರತ ಇಂಡಿಯಾ ದಟ್ ಇಸ್ ಭಾರತ ಅಂತಕ್ಕಂತದ್ದು ಹೀಗಾಗಿ ಭಾರತದ ಈ ಒಂದು ಭೂಮಿಗೆ ಎರಡು ಹೆಸರುಗಳು ಇದ್ದಿದ್ದು ಅಧಿಕೃತವಾಗಿ ಒಂದು ಕಡೆಯಿಂದ ಭಾರತ ಅಂತನೂ ಇತ್ತು ಇನ್ನೊಂದು ಇಂಡಿಯಾ ಅಂತ ಕೂಡ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಬದಲಾವಣೆಗಳು ಆಗ್ತಾ ಇದಾವ ಅಂತ ಹೇಳಿ ಸೂಚನೆಗಳು ಕಾಣಿಸ್ತಾ ಇದಾವೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಎರಡು ಹೆಸರುಗಳು ಬೇಕಾದ್ರಲ್ಲೂ ಇಂಡಿಯಾ ಅಂತಕಂತ ಹೆಸರು ಬೇಕಾ ಅದು ಪಾಶ್ಚಾತ್ಯರಿಂದ ಬಂದಿರತಕ್ಕಂತ ಹೆಸರು ಆ ಹೆಸರನ್ನ ನಾವು ಇನ್ನೂ ಇಟ್ಕೊಳ್ಬೇಕಾ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಆ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳಾಗಿದ್ದಾವೆ ಅದಕ್ಕೆ ನ್ಯಾಯಾಂಗ ವಿಚಾರಣೆಗಳು ಕೂಡ ಆಗಿದ್ದಾವೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನ 2016ರಲ್ಲಿ ಒಂದು ಬಾರಿ ಏರಲಾಗಿರುತ್ತೆ ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆದಂತ ಯು ಎ ಲಲಿತ್ ಅವರು ಆ ಬಗ್ಗೆ ಆದ್ರೆ ಆ ಅರ್ಜಿಯನ್ನು ಸ್ವೀಕಾರ ಮಾಡಿರುವುದಿಲ್ಲ ಆದ್ರೆ 2020ರಲ್ಲಿ ಮತ್ತೊಂದು ಬಾರಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ನಿರ್ಧಾರವನ್ನ ಕೇಂದ್ರ ತೆಗೆದುಕೊಳ್ಬೇಕು ನಾವು ಇದರಲ್ಲಿ ಮಧ್ಯ ಪ್ರವೇಶ ಮಾಡೋದಿಲ್ಲ ಅಂತ ಕೂಡ ಕೋರ್ಟ್ ಹೇಳಿರುತ್ತೆ ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಸ್ವತಂತ್ರ ಭಾರತದಿಂದಲೇ ಇಂಡಿಯಾ ಅಂತ ಯಾಕೆ ಬೇಕು ನಮಗೆ ಭಾರತ ಅಂತ ಇದ್ರೆ ಸಾಕಲ್ವಾ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಿತ್ತು ಆದ್ರೆ ಅದಕ್ಕೆ ಒಂದು ತಾರ್ಕಿಕವಾಗಿರ್ತಕ್ಕಂತ ಅಂತ್ಯ ಆಗ್ಲಿ ಅಥವಾ ತಾರ್ಕಿಕವಾಗಿರ್ತಕ್ಕಂತ ಸಮರ್ಥನೆ ಆಗ್ಲಿ ಸಿಕ್ಕಿರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಗುಲಾಮಿತನದ ಸಂಕೇತವನ್ನ ಯಾವುದೇ ರೀತಿಯಾಗಿರ್ತಕ್ಕಂತ ಸಂಕೇತ ಇರಬಾರದು ಅನ್ನೋದು ಅವರ ನಿಲುವಾಗಿದೆ ಅದು ಈ ಒಂದು ರಾಜಪಥನ ಕರ್ತವ್ಯ ಪಥದ ಬದಲು ಮಾಡಿದಂತದ್ದಿರ್ಬೋದು ಆ ಕರ್ತವ್ಯ ಪಥದಲ್ಲಿ ಇದ್ದಂತ ಒಬ್ಬ ಕಿಂಗ್ಸ್ ಜಾರ್ಜ್ ಅವರ ಪುತ್ಥಳಿಯನ್ನು ತೆಗೆದು ಆ ಒಂದು ಜಾಗದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯನ್ನ ಸ್ಥಾಪನೆ ಮಾಡಿದಂತದ್ದಿರ್ಬೋದು ಅಥವಾ ನೇವಿಯ ಎಂಬ್ಲಮ್ ಅನ್ನ ಬದಲಾವಣೆ ಮಾಡಿದಂತಿರ್ಬೋದು ಹೀಗೆ ಸಾಕಷ್ಟು ವಿಚಾರದಲ್ಲಿ ಈ ಒಂದು ಬ್ರಿಟಿಷರ ಅಂದ್ರೆ ಬ್ರಿಟಿಷರ ಗುರುತು ಏನಿತ್ತು ಅವುಗಳನ್ನೆಲ್ಲ ತೆಗೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಬರ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ಆದ್ರೆ ಈ ಭಾರತ ಅಥವಾ ಇಂಡಿಯಾ ಅನ್ನೋದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ಬೆಳವಣಿಗೆಗಳಾಗಿರಲಿಲ್ಲ ಸರ್ಕಾರದ ವತಿಯಿಂದ ಯಾಕಂದ್ರೆ ಈಗ ಮೇಕ್ ಇನ್ ಇಂಡಿಯಾ ಅಂತ ಇದೆ ಸ್ಕಿಲ್ ಇಂಡಿಯಾ ಅಂತ ಇದೆ ಏ ಪ್ರಧಾನಮಂತ್ರಿಗಳು ಮತ್ತೆ ಇದೇ ಒಂದು ಸರ್ಕಾರದಲ್ಲಿ ಅದು ಆಗಿರ್ತಕ್ಕಂಥದ್ದು ಆದ್ರೆ ಒಂದು ಕಡೆಯಿಂದ ಇಂಡಿಯಾ ಅನ್ನೋಂತ ಪದಗಳ ಬಗ್ಗೆ ಸಾಕಷ್ಟು ವಿವಾದ ಮತ್ತು ಚರ್ಚೆಗಳಂತೂ ಖಂಡಿತವಾಗಿ ಇದ್ದೇ ಇತ್ತು ಆದ್ರೆ ಯಾವಾಗ ವಿಪಕ್ಷಗಳೆಲ್ಲ ಕೂಡ ಒಂದು ಇಂಡಿಯಾ ಅಂತ ಒಕ್ಕೂಟವನ್ನ ಮಾಡ್ಕೊಳ್ತಾವೆ ಅದಾದ ನಂತರ ಇದ್ರ ಬಗ್ಗೆ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರು ಆಗುತ್ತೆ ಈಗ ಭಾರತ ರಾಷ್ಟ್ರಪತಿಗಳು ಕೊಟ್ಟಂತ ಆಹ್ವಾನ ಪತ್ರಿಕೆ ಇರ್ಬೋದು ಅಥವಾ ಈಗ ಇಂಡೋನೇಷ್ಯಾಕ್ಕೆ ಪ್ರಯಾಣ ಮಾಡ್ತಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ
ಒಂದು ಟ್ರಾವೆಲ್ ವಿಚಾರ ಇರ್ಬೋದು, ಅದರಲ್ಲಿ ಸ್ಪಷ್ಟವಾಗಿ ನಮ್ಮದಾಗಿರ್ತಕ್ಕಂಥದ್ದು ಏನಂದ್ರೆ ಆ ಒಂದು ರಾಷ್ಟ್ರಪತಿ ಕಳಿಸಿದಂತ ಆಹ್ವಾನ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ರಿಪಬ್ಲಿಕ್ ಆಫ್ ಭಾರತ್ ಅಂತ ಇದೆ, ಅಂದ್ರೆ ಪ್ರೆಸಿಡೆಂಟ್ ಆಫ್ ರಿಪಬ್ಲಿಕ್ ಆಫ್ ಭಾರತ್ ಅಂತ ಇದೆ, ಈಗ ಪ್ರೈಮ್ ಮಿನಿಸ್ಟರ್ ಆಫ್ ರಿಪಬ್ಲಿಕ್ ಆಫ್ ಭಾರತ್ ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೆಸರನ್ನ ನಮೂದು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ವಿಷಯ ಅಂತೂ ಸ್ಪಷ್ಟವಾಗ್ತಿದೆ, ಕೇಂದ್ರ ಸರ್ಕಾರ ಈಗ ನಿರ್ಧಾರ ಮಾಡಿರ್ತಕ್ಕಂಥದ್ದು ಭಾರತ್ ಅನ್ನೋದನ್ನೇ ಬಳಸ್ಬೇಕು ಅಂತ. ಹಾಗಿದ್ದಾಗ ಈಗ ಸಂವಿಧಾನದಲ್ಲಿ ಇರ್ತಕ್ಕಂಥ ಇಂಡಿಯಾ ಅನ್ನುವಂಥ ಪದ ಏನ್ ಮಾಡ್ಬೇಕು, ಅದು ಇರುತ್ತಾ ಅಥವಾ ಏನಾದ್ರೂ ಈಗ ವಿಶೇಷ ಅಧಿವೇಶನದಲ್ಲಿ ಈ ಬಗ್ಗೆ ಮಸೂದೆ ಮಂಡನೆ ಆಗುತ್ತೆ, ಅಲ್ಲಿ ಏನಾದ್ರೂ 2/3 ಮೆಜಾರಿಟಿ ಅಲ್ಲಿ ಇದಕ್ಕೆ ಒಮ್ಮತದಲ್ಲಿ ಇದಕ್ಕೆ ಅಭಿಪ್ರಾಯ ಏನಾದ್ರೂ ವ್ಯಕ್ತವಾಗುತ್ತಾ, ಅಲ್ಲಿ ಮತದಾನಗಳಾಗುತ್ತಾ, ಹೀಗೆ ಸಾಕಷ್ಟು ಚರ್ಚೆಗಳಂತೂ ಇದಾವೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಇವತ್ತು ಭಾರತ ಅಂತ ಬದಲು ಬಳಸೋದಾಗ್ಲಿ ಅಥವಾ ಇಂಡಿಯಾ ಅಂತ ಬಳಸೋದಾಗ್ಲಿ ಯಾವುದೇ ವಿಭಿನ್ನತೆ ಇಲ್ಲ, ಯಾಕಂದ್ರೆ ಎರಡು ಒಂದೇ ಹೆಸರಾಗಿರೋದ್ರಿಂದ ಈಗ ಭಾರತ ಅಂತೇಳಿ ಸದ್ಯಕ್ಕೆ ಬಳಸಲಾಗ್ತಾ ಇದೆ. ಆದ್ರೆ ಆ ಇಂಡಿಯಾ ಅಂತಕ್ಕಂತ ಪದ ಇರುತ್ತಾ ಅಥವಾ ಇರೋದಿಲ್ಲ ಸಂವಿಧಾನದಲ್ಲಿ ಅನ್ನೋದು ಮುಂಬರುವಂತ ದಿನಗಳಲ್ಲಿ ಕಂಡು ಬರುತ್ತೆ. ಧನುಶ್ರೀ, ಧನ್ಯವಾದಗಳು ಬಿಡಿ ನಿಮ್ಮೆಲ್ಲ ಮಾಹಿತಿಗಾಗಿ.